ಹಾಯ್ ಫ್ರೆಂಡ್ಸ್, ಮಾಜಿ ಸಿಎಂ ಎಸ್ ಬಂಗಾರಪ್ಪ ಕುಟುಂಬದ ಬಗ್ಗೆ ಗೊತ್ತಾ? ಅವರ ಕುಟುಂಬ ಹೇಗಿದೆ, ಪತ್ನಿ ಯಾರು, ಎಷ್ಟು ಜನ ಮಕ್ಕಳು, ಅವರೆಲ್ಲ ಏನ್ ಮಾಡ್ತಿದ್ದಾರೆ, ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಕಿತ್ತಾಟಕ್ಕೆ ಕಾರಣವೇನು, ಇವರ ಮನೆ ಜಗಳ ಬೀದಿಗೆ ಬಂದಿದ್ದು ಹೇಗೆ, ಬಂಗಾರಪ್ಪ ಯಾವ ಮಗನ ಪರ ಇದ್ರು, ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಎಸ್ ಬಂಗಾರಪ್ಪ, ಮಾಜಿ ಸಿಎಂ ಸಾರೇಕೊಪ್ಪ ಬಂಗಾರಪ್ಪ, ಇವರನ್ನ ಕಲರ್ಫುಲ್ ರಾಜಕಾರಣಿ ಅಂತಾರೆ. ಕರ್ನಾಟಕದ ಮಾಜಿ ಸಿಎಂ ಆದ ಇವರು 1933 ಅಕ್ಟೋಬರ್ 26ರಂದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರಿನಲ್ಲಿ ಹುಟ್ಟಿದ್ರು. ಇವರ ಅಪ್ಪ ಶ್ರೀ ಕಲ್ಲಪ್ಪ, ಅಮ್ಮ ಕಲ್ಲಮ್ಮ. BA LLB ಓದಿರೋ ಇವರು ಸಮಾಜಶಾಸ್ತ್ರದಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಲಾಯರ್ ವೃತ್ತಿ ಶುರು ಮಾಡಿದ ಇವರು ಸಮಾಜವಾದಿ ತತ್ವಗಳಿಗೆ ಆಕರ್ಷಿತರಾದ್ರು. ನಂತರ ರಾಜಕೀಯಕ್ಕೆ ಬಂದು ಸೋಲಿಲ್ಲದ ಸರದಾರ ಎನಿಸಿಕೊಂಡ್ರು. ಆದರೂ ಕೊನೆಯಲ್ಲಿ ರಾಜಕೀಯಕ್ಕೆ ಸೋಲಿನ ವಿದಾಯ ಹೇಳಿದ್ರು. ಅಂದಹಾಗೆ ಇವರು ಪದೇ ಪದೇ ಪಕ್ಷ ಬದಲಿಸಿ ಹೆಸರುವಾಸಿ ಆಗಿದ್ದಾರೆ. ಒಂದರ್ಥದಲ್ಲಿ ರಾಜ್ಯದಲ್ಲಿ ಇವರು ಸೇರದ ಪಕ್ಷವೇ ಇಲ್ಲ ಎನ್ನಬಹುದು. ಪತ್ನಿ ಶಕುಂತಲಾ ಬಂಗಾರಪ್ಪ. ಬಂಗಾರಪ್ಪ ಅವರು 1958ರಲ್ಲಿ ಶಕುಂತಲಾ ಎಂಬುವವರನ್ನ ಮದುವೆಯಾದ್ರು. ಅಂದಹಾಗೆ ಶಕುಂತಲಾ ಅವರು ಸಿಂಪಲ್ ವ್ಯಕ್ತಿ, ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಇಷ್ಟಪಡ್ತಿರ್ಲಿಲ್ಲ. ಆದರೆ ಬಂಗಾರಪ್ಪ ವಿಧಿವಶರಾದ ಬಳಿಕ ಮಗಳು ಗೀತಾ ಚುನಾವಣೆಗೆ ನಿಂತಾಗ ಮೊದಲ ಬಾರಿಗೆ ಪ್ರಚಾರಕ್ಕೆ ತೆರಳಿದ್ರು. ಆದರೆ ಡಯಾಬಿಟಿಸ್ ಮತ್ತು ಕ್ಯಾನ್ಸರ್ನಿಂದ ಬಳಲ್ತಿದ್ದ ಅವರು ಅದೇ ವರ್ಷ ಪ್ರಾಣ ಕಳ್ಕೊಂಡ್ರು. ಇನ್ನು ಬಂಗಾರಪ್ಪ ದಂಪತಿಗೆ 5 ಮಕ್ಕಳು, 2 ಗಂಡು 3 ಹೆಣ್ಣು ಮಕ್ಕಳು. ಇವರಲ್ಲಿ 3ರನ್ನ ನೀವು ನೋಡಿದ್ದೀರಿ, ಇನ್ನಿಬ್ಬರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಈ ವಿಡಿಯೋದಲ್ಲಿ 5 ಮಕ್ಕಳ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀವಿ, ನೋಡ್ತಾ ಹೋಗಿ. ಕುಮಾರ್ ಬಂಗಾರಪ್ಪ, ಇವರು ಬಂಗಾರಪ್ಪ ಅವರ ದೊಡ್ಡ ಮಗ. ಇವರು 1963ರ ಸೆಪ್ಟೆಂಬರ್ 28ರಂದು ಜನಿಸಿದ್ರು. 80-90ರ ದಶಕದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಇವರು ನಂತರ ರಾಜಕೀಯ ಪ್ರವೇಶಿಸಿದ್ರು. ತಂದೆ ಸಿಎಂ ಆಗಿದ್ರು, ಅವರ ಬೆಂಬಲ ಇಲ್ಲದೆ ರಾಜಕೀಯದಲ್ಲಿ ಗುರುತಿಸಿಕೊಂಡವರು ಕುಮಾರ್ ಬಂಗಾರಪ್ಪ. 1967ರಿಂದ 1994ರ ಚುನಾವಣೆವರೆಗೆ ಸೊರಬ ಕ್ಷೇತ್ರದಿಂದ ಬಂಗಾರಪ್ಪ ನಿರಂತರವಾಗಿ ವಿನ್ ಆಗಿದ್ರು. ಅವರು ಲೋಕಸಭೆಗೆ ಆಯ್ಕೆಯಾಗಿ ಹೋದಾಗ ತೆರವಾದ ಸ್ಥಾನಕ್ಕೆ 1996ರಲ್ಲಿ ಉಪಚುನಾವಣೆ ನಡೀತು. ಅದರಲ್ಲಿ ಕುಮಾರ್ ಬಂಗಾರಪ್ಪ ನಿಂತು ವಿನ್ ಆದ್ರು. 1999ರ ಚುನಾವಣೆಯಲ್ಲಿ ಮತ್ತೆ ವಿನ್ ಆಗಿ SM ಕೃಷ್ಣ ಸರ್ಕಾರದಲ್ಲಿ ಯಂಗೆಸ್ಟ್ ಸಚಿವ ಎನಿಸಿಕೊಂಡ್ರು. 2004ರಲ್ಲಿ ವಿನ್ ಆದ ಇವರು 2008ರಲ್ಲಿ ಸೋಲು ಕಂಡ್ರು. ನಂತರ 2018ರಲ್ಲಿ BJP ಸೇರಿ ಸೊರಬ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ದಾರೆ. ಇವರು ವಿದ್ಯುಲತಾ ಅನ್ನೋರನ್ನ ಮದುವೆ ಆಗಿದ್ದು ಅರ್ಜುನ್ ಮತ್ತು ಲಾವಣ್ಯ ಅನ್ನೋ ಮಕ್ಕಳಿದ್ದಾರೆ. ಅರ್ಜುನ್ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದು ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಗಳು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿದ್ದಾರೆ. ಮಧು ಬಂಗಾರಪ್ಪ, ಇವರು ಎಸ್ ಬಂಗಾರಪ್ಪ ಅವರ 2ನೇ ಮಗ. ಶಿಕ್ಷಣ ಮುಗಿಸಿದ ಇವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. 1990ರ ದಶಕದ ಆರಂಭದಿಂದಲೂ ಸಿನಿಮಾಗಳ ನಿರ್ಮಾಣ ಮಾಡ್ತಾ ಬಂದ್ರು. ನಂತರದಲ್ಲಿ ರಾಜಕೀಯಕ್ಕೆ ಬಂದು 2004ರ ವಿಧಾನಸಭೆ ಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಲ್ಲಿ ಅಣ್ಣ ಕುಮಾರ್ ಬಂಗಾರಪ್ಪ ವಿರುದ್ಧವೇ ಸ್ಪರ್ಧಿಸಿದ್ರು, ಸೋಲು ಕಂಡ್ರು. 2008ರಲ್ಲೂ ಸೋತ್ರು. 2013ರಲ್ಲಿ JDS ಅಭ್ಯರ್ಥಿಯಾಗಿ ನಿಂತು ವಿನ್ ಆದ್ರು. 2018ರಲ್ಲಿ ಮತ್ತೆ ಸೋಲು ಕಂಡಿದ್ದು ಈ ಸಲ ಮತ್ತೆ ಅಣ್ಣ ಕುಮಾರ್ ಬಂಗಾರಪ್ಪ ವಿರುದ್ಧವೇ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ಈಗ KPCC OBC ಸೆಲ್ನ ಕಾರ್ಯಾಧ್ಯಕ್ಷರು ಇವರೇ ಆಗಿದ್ದಾರೆ. ಇವರು ಅನಿತಾ ಅನ್ನೋರನ್ನ ಮದುವೆ ಆಗಿದ್ದು ಮಗ ಕೂಡ ಇದ್ದಾರೆ. ಸುಜಾತಾ ತಿಲಕ್ ಕುಮಾರ್, ಬಂಗಾರಪ್ಪ ಅವರ ದೊಡ್ಡ ಮಗಳು ಸುಜಾತಾ. ಇವರು ತಿಲಕ್ ಕುಮಾರ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ತಿಲಕ್ ಕುಮಾರ್ ಮೈಸೂರು ಪ್ರಿಂಟರ್ಸ್ ಲಿಮಿಟೆಡ್ ನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರ ಮಕ್ಕಳು ಪಬ್ಲಿಕ್ ಆಗಿ ಕಾಣಿಸಿಕೊಳ್ಳೋದಿಲ್ಲ, ಜೊತೆಗೆ ಹೊರಗೆ ಇವರ ಬಗ್ಗೆ ಮಾಹಿತಿ ಕೂಡ ಲಭ್ಯವಿಲ್ಲ. ಗೀತಾ ಶಿವರಾಜ್ ಕುಮಾರ್, ಇವರು ಬಂಗಾರಪ್ಪ ಅವರ 2ನೇ ಮಗಳು. ಗೀತಾ ರಾಜ್ಕುಮಾರ್ ಪುತ್ರ ಶಿವರಾಜ್ ಕುಮಾರ್ ಅವರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಮೊದಲ ಮಗಳು ನಿರುಪಮಾ,
ಇವರು ಡಾಕ್ಟರ್ ಆಗಿದ್ದು ಡಾಕ್ಟರ್ ದಿಲೀಪ್ ಅನ್ನೋರ ಜೊತೆ ಮದುವೆ ಆಗಿದ್ದಾರೆ. ಚಿಕ್ಕ ಮಗಳು ನಿವೇದಿತಾ ಅಪ್ಪನ ಜೊತೆ ಅಂಡಮಾನ್ ಚಿತ್ರದಲ್ಲಿ ಮಿಂಚಿದ್ರು. ಈಗ ನಿವೇದಿತಾ ವೆಬ್ ಸೀರೀಸ್ಗಳನ್ನು ನಿರ್ಮಾಣ ಮಾಡುವ ಮೂಲಕ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಗೀತಾ ಶಿವರಾಜ್ ಕುಮಾರ್ 2014ರಲ್ಲಿ ಜೆಡಿಎಸ್ ನಿಂದ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲು ಕಂಡಿದ್ರು. ಈಗ ಅವರ ಸಹೋದರ ಮಧು ಬಂಗಾರಪ್ಪ ಜೊತೆ ಕಾಂಗ್ರೆಸ್ ಸೇರಿದ್ದಾರೆ. ಅನಿತಾ ಪವನ್ ಕುಮಾರ್ ಬಂಗಾರಪ್ಪರ ಸಣ್ಣ ಮಗಳು ಅನಿತಾ. ಇವರು ಕಾಂಗ್ರೆಸ್ನ ಮಾಜಿ ಸಂಸದ ಎಂಪಿ ಬಸವರಾಜ್ ಅವರ ಮೊಮ್ಮಗ ಪವನ್ ಕುಮಾರ್ ಅನ್ನೋರನ್ನ ಮದುವೆ ಆದ್ರು. ಬಸವರಾಜ್ ಮಧ್ಯದ ದೊರೆ ಅಂತಲೇ ಫೇಮಸ್ ಆಗಿದ್ದ ಉದ್ಯಮಿ ಕೂಡ ಆಗಿದ್ರು. ಆದ್ರೆ ಪವನ್ ಕುಮಾರ್ 2015ರಲ್ಲಿ ಅಂದ್ರೆ ತಮ್ಮ 48ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಇವರ ಮಕ್ಕಳ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. ಕುಟುಂಬದಲ್ಲಿ ಕಲಹ ಯಾಕೆ? ಕುಮಾರ್ ಬಂಗಾರಪ್ಪ 1996ರಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ತಂದೆಯ ಹೆಸರು ಬಳಸದೆ ಸೊರಬ ಕ್ಷೇತ್ರದಿಂದ ಎರಡೆರಡು ಸಲ ಶಾಸಕರೂ ಆಗಿದ್ರು. ಎಸ್ಎಂ ಕೃಷ್ಣ ಕ್ಯಾಬಿನೆಟ್ನಲ್ಲಿ ಕುಮಾರ್ ಬಂಗಾರಪ್ಪ ಸಚಿವರೂ ಆದ್ರು. ಆಗ ಬಿಸ್ನೆಸ್ ಮಾಡ್ತಿದ್ದ ಮಧು ಬಂಗಾರಪ್ಪಗೆ ಲಾಸ್ ಆಗಿತ್ತು. ಹೀಗಾಗಿ ಅವರಿಗೆ ಸಹಾಯ ಮಾಡುವಂತೆ ಕುಟುಂಬಸ್ಥರು ಕುಮಾರ್ ಬಂಗಾರಪ್ಪ ಬಳಿ ಕೇಳಿದ್ರು. ಆದ್ರೆ ಕುಮಾರ್ ಬಂಗಾರಪ್ಪ ಸಹಾಯ ಮಾಡಲಿಲ್ಲ. ಇಲ್ಲಿಂದ ಅಸಮಾಧಾನದ ಹೊಗೆ ಆಡಲು ಶುರುವಾಯಿತು. ನಂತರ 2004ರ ವಿಧಾನಸಭೆ ಚುನಾವಣೆ ಬಂತು. ಆಗ ಎಸ್ ಬಂಗಾರಪ್ಪ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಸೇರುವಂತೆ ಸೂಚಿಸಿದ್ರು. ಕುಮಾರ್ ಬಂಗಾರಪ್ಪ ತಂದೆ ಮಾತಿನಂತೆ ಬಿಜೆಪಿ ಸೇರಿದ್ರು. ಆದ್ರೆ ಸೊರಬ ಕ್ಷೇತ್ರದ ಟಿಕೆಟ್ ಮಧು ಬಂಗಾರಪ್ಪಗೆ ನೀಡಲು ನಿರ್ಧರಿಸಲಾಯಿತು. ಹೀಗಾಗಿ ಕುಮಾರ್ ಬಂಗಾರಪ್ಪ ವಾಪಸ್ ಕಾಂಗ್ರೆಸ್ಗೆ ಬಂದ್ರು. ಸಹೋದರ ಮಧು ಬಂಗಾರಪ್ಪ ವಿರುದ್ಧವೇ ಸ್ಪರ್ಧಿಸಲು ನಿರ್ಧರಿಸಿದ್ರು. ಆ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ನಿಂದ ವಿನ್ ಕೂಡ ಆದ್ರು. ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದ ಮಧು ಬಂಗಾರಪ್ಪ ಸೋಲು ಕಂಡಿದ್ರು. ಇಲ್ಲಿಂದ ಎಸ್ ಬಂಗಾರಪ್ಪ ಕುಟುಂಬದಲ್ಲಿ ಒಡಕು ಮೂಡಿತು. ಎಲ್ಲರೂ ಕುಮಾರ್ ಬಂಗಾರಪ್ಪರನ್ನು ದೂರ ಇಡೋಕೆ ಶುರು ಮಾಡಿದ್ರು. ಇದು ಬಂಗಾರಪ್ಪ ಅವರ ಸಾವಿನವರೆಗೆ ಸಾವಿನ ನಂತರವೂ ಮುಂದುವರಿಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ತಂದೆ ತಾಯಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಹೋಗಿದ್ದ ಕುಮಾರ್ ಬಂಗಾರಪ್ಪರನ್ನು ಕೂಡ ಮಧು ಬಂಗಾರಪ್ಪ ತಡೆದಿದ್ರು. ಈ ಕುಟುಂಬ ಗಲಾಟೆಯನ್ನು ಇಡೀ ರಾಜ್ಯ ನೋಡಿತ್ತು. ಈ ಗಲಾಟೆ ಈಗಲೂ ಮುಂದುವರಿದುಕೊಂಡೇ ಬಂದಿದೆ. ಆಗಾಗ್ಗೆ ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸಿಕೊಳ್ತಾರೆ. ಕಾರ್ಯಕ್ರಮಗಳಲ್ಲಿ ಎದುರು ಬದುರಾದ್ರೂ ಇಬ್ಬರು ಮಾತನಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರ ನಡುವೆ ವಿರಸ ಇದೆ. ಅದು ಅಲ್ಲದೆ ಕುಟುಂಬದ ಉಳಿದವರ ಜೊತೆಗೂ ಕುಮಾರ್ ಬಂಗಾರಪ್ಪ ಕುಟುಂಬ ಚೆನ್ನಾಗಿಲ್ಲ. ಫ್ರೆಂಡ್ಸ್, ಇದು ಮಾಸ್ ಲೀಡರ್ ಬಂಗಾರಪ್ಪ ಅವರ ಕುಟುಂಬದ ಬಗ್ಗೆ, ಅವರ ಕುಟುಂಬದಲ್ಲಿರೋ ಕಲಹದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.